ஐயோ ರಾಮ ರಘುನಂದನ ಅಲ್ಲ ಜೀಸಸ್ ನೀನೇ ಕಾಪಾಡಬೇಕು. ಹಲೋ ಹಲೋ ಸರ್ ದೇವಿ ವಾಟ್ ಎ ಸರ್ಪ್ರೈಸ್. ಏನಿಲ್ಲಿ ಶಾಪಿಂಗ್ ಬಂದಿದೆ ಸರ್? ನಾನು ಶಾಪಿಂಗ್ ಬಂದಿದ್ದೆ. ಏನ್ ಹಾಗೆ ನೋಡ್ತಾ ಇದೀಯಾ? ಎನಿ ಪ್ರಾಬ್ಲಮ್? ಏನಿಲ್ಲ ಸರ್, ಅದು ಅದು ಶಾಪಿಂಗ್ ಬರೋ ಅರ್ಜೆಂಟಲ್ಲಿ ನೋ ಪಾರ್ಕಿಂಗ್ ಅಲ್ಲಿ ಕಾರ್ ನಿಲ್ಲಿಸ್ಬಿಟ್ಟೆ. ಅಷ್ಟೇ ತಾನೆ, ಕಾರ್ ತಗೊಂಡು ಹೋದ್ರಾಯ್ತು. ಅಲ್ಲಿ ಇನ್ಸ್ಪೆಕ್ಟರ್ ಇದಾರಲ್ಲ, ಫೈರ್ ಬ್ರ್ಯಾಂಡ್ ಸರ್. ಬ್ರೂಕ್ ಬಾಂಡ್ ಗೊತ್ತು, ಇದ್ಯಾರಿದು ಫೈ ಅರ್ಥ ಆಯ್ತು ಅರ್ಥ ಆಯ್ತು. ನೀನ್ ಅಲ್ಲಿ ಹೋದ್ರೆ ಫೈನ್ ಕಟ್ಟಬೇಕಾಗುತ್ತೆ, ಅವಮಾನ ಆಗುತ್ತೆ. ಲೈಸೆನ್ಸ್ ಇದೆಯಾ? ರಿನ್ಯೂವಲ್ ಮಾಡಿಸ್ಬೇಕು ಸರ್. ಐ ಸಿ, ನೀನ್ ಫೈನ್ ಕಟ್ತೇನೆ, ನಿನ್ಗೆ ಅವಮಾನ ಆಗಿರೋ ಹಾಗೆ ಒಂದು ಚಿಕ್ಕ ಟ್ರಿಕ್ ಪ್ಲೇ ಮಾಡಿ ಆ ಕಾರ್ ನಿನ್ ಕೈ ಸೇರೋ ಹಾಗೆ ಮಾಡ್ತೀನಿ. ಅದೇ ಸರ್, ಜಸ್ಟ್ ಫಾಲೋ ಮೀ. ಬೈ ದ ಬೈ, ವಾಟ್ಸ್ ಯುವರ್ ಚೀಫ್ ವಾರ್ಡನ್ ನೇಮ್? ಮಿಸ್ಟರ್ ಪೈ ಅಂತ. ಹಾಯ್. ಹಲೋ, ಕಂಟ್ರೋಲ್ ರೂಮ್. ನಮಸ್ಕಾರ ಮಾರಾಯರೇ. ನಮಸ್ಕಾರ ಹೇಳಿ. ನಮಸ್ಕಾರ, ನನ್ನ ಹೆಸರು ಪೈ ಅಂತ. ನಾನು ವಿಜಯ ಹಾಸ್ಟೆಲ್ ಚೀಫ್ ವಾರ್ಡನ್ ಮಾತಾಡ್ತಿರೋದು. ನಿಮ್ಮಿಂದ ನನಗೊಂದು ಉಪಕಾರ ಆಗ್ಬೇಕಲ್ಲ ಮಾರಾಯರೇ. ಪ್ರತಿ ವಾರ ನನಗೆ ಎಂಟಿಆರ್ಗೆ ಹೋಗಿ ಮಸಾಲೆ ದೋಸೆ ತಿನ್ನೋ ಅಭ್ಯಾಸ ಉಂಟು ಮಾರಾಯರೆ. ನಿಮಗೂ ಗೊತ್ತಲ್ಲ, ಎಂಟಿಆರ್ಲಿ ಕಂಡಪಟ್ಟ ರಶ್ ಉಂಟು. ಈ ದಿನ ಹೋಗಿ ಮಸಾಲೆ ದೋಸೆ ತಿಂದು ಬರೋ ಅಷ್ಟರಲ್ಲಿ ನನ್ನ ಮಾರುತಿ ಕಾರು ಮಾಯ. ಹೌದು ಮಾರಾಯರೆ, ನನ್ನ ಮಾರುತಿ ಕಾರು ಮಾಯ. ಇದು ನಮ್ಮ ಯಾರ್ದೋ ಸ್ಟೂಡೆಂಟ್ ಮಿಸ್ಟೇಕ್ ಇರಬೇಕು ಅಂತ ಕಾಣುತ್ತೆ. ಆ ಕಾರು ಬಿಳಿ ಬಿಳಿ ಮಾರುತಿ ಕಾರು. ಕಾರ್ ನಂಬರು KA01M. ಹೌದು ಮಾರಾಯರೆ, ಎಂ ಫಾರ್ ಮಸಾಲೆ ದೋಸಾ 1999. ಹೌದು ಮಾರಾಯರೆ. ಸ್ವಲ್ಪ ಸಾವಕಾಶವಾಗಿ ಅದನ್ನು ಹುಡುಕಿಸ್ಕೊಡ್ಬೇಕು ಅಂತ ನಾ ಕೇಳ್ಕೊತೀನಿ ಮಾರಾಯರೆ. ಥ್ಯಾಂಕ್ ಯು ಸರ್. ಹಲೋ, ಪೊಲೀಸ್ ಕಂಟ್ರೋಲ್ ರೂಮ್, ಪೊಲೀಸ್ ಕಂಟ್ರೋಲ್ ರೂಮ್. ಇನ್ಸ್ಪೆಕ್ಟರ್ ರಾಜಾ ಹಿಯರ್. ಒಂದು ವೈಟ್ ಮಾರುತಿ ಕಾರು ಎಂಟಿಆರ್ ಹತ್ರ ಕಳವಾಗಿದೆ. ಅದನ್ನ ಪತ್ತೆ ಹಚ್ಚಿ ವಿಜಯ ಲೇಡೀಸ್ ಹಾಸ್ಟೆಲ್ ತಲುಪಿಸಬೇಕು. ಒಂದ್ ಸೆಕೆಂಡ್ ಸರ್. ವೈಟ್ ಮಾರುತಿ ಕಾರು? ಹೌದು, ವೈಟ್ ಮಾರುತಿ ಕಾರು. ಇಲ್ಲೊಂದು ವೈಟ್ ಮಾರುತಿ ಕಾರ್ ಇದೆ. ಓಕೆ, ಕಾರ್ ನಂಬರ್ ನೋಡ್ಕೊಳ್ಳಿ. KA01M 1999. ಹಾಗಿದೆ ಲಯನ್ ಜಗಪತಿರ ಐಡಿಯಾ. ನಿಮ್ಮ ಐಡಿಯಾಗೆ ಏನ್ರಿ ಕಡಿಮೆ? ನಿಮ್ ಬ್ರೈನ್ ರಿಸರ್ವ್ ಬ್ಯಾಂಕ್ ಆಫ್ ಐಡಿಯಾಸ್ ಅಲ್ವೇನ್ರಿ? ವೆಲ್ ಸರ್, ವೆಲ್ ಸರ್. ರಾಜ ಬಂದ. ಯಾಕಪ್ಪ ಇಷ್ಟೊತ್ತು? ಯಾಕೆ ಹೇಳ್ತೀಯ ಮಮ್ಮಿ? ಇಟ್ ಇಸ್ ಟೂ ಮಚ್. ಇಷ್ಟೊಡ್ ಊರ್ನಲ್ಲಿ ಒಬ್ಬನಿಗಾದ್ರೂ ಟ್ರಾಫಿಕ್ ಸೆನ್ಸ್ ಇಲ್ಲ, ಸಿಗ್ನಲ್ ಸೆನ್ಸ್ ಇಲ್ಲ, ಕಾಮನ್ ಸೆನ್ಸ್ ಇಲ್ಲ. ಯಾಕೆ, ಏನಾಯ್ತು? ಯಾರೋ ನೋ ಪಾರ್ಕಿಂಗ್ ಅನ್ನೋ ಕಡೆ ಕಾರ್ ನಿಲ್ಸಿದ್ರು. ಅವ್ರನ್ನ ಕರೆದು ಬೈದು ಬುದ್ಧಿ ಹೇಳೋಣ ಅಂತ ಇದ್ದೆ. ಅಷ್ಟೆಲ್ಲ ಅದೇ ಕಾರ್ನ ಯಾರೋ ಕದ್ದಿದ್ದಾರೆ ಅಂತ ಕಂಟ್ರೋಲ್ ರೂಮ್ ಇಂದ ಫೋನ್ ಬಂತು. ಅದನ್ನ ಆ ಓನರ್ ಕೊಟ್ಟು ಬರೋ ಅಷ್ಟರಲ್ಲಿ ನಾನ್ ಫಿನಿಶ್. ರಾಜಾ, ನಿಜವಾಗ್ಲೂ ಕಾರ್ ಕಳೆದೋಗಿತ್ತಾ ಅಥವಾ ಯಾರಾದ್ರೂ ಫೂಲ್ ಮಾಡೋಕ್ಕೋಸ್ಕರ ನಿನಗೆ ಫೋನ್ ಮಾಡಿದ್ರ? ನನ್ನನ್ನು ಯಾಕೆ ಡ್ಯಾಡಿ ಫೂಲ್ ಮಾಡ್ಬೇಕು? ಸುಮ್ನೆ ಮಾತು ಕೇಳ್ತೀನಿ ರಾಜಾ. ಕಾರ್ನ ನೋ ಪಾರ್ಕಿಂಗ್ ಕಡೆ ನಿಲ್ಸಿದ್ರಿಂದ ಇನ್ ನಿಮ್ ಕೈಲಿ ಸಿಕ್ಕಾಕೊಂಡು ಕೋರ್ಟು ಕೇಸು ಅಂತ ಒದ್ದಾಡೋದ್ರ ಬದಲು ನೇರ ಕಂಟ್ರೋಲ್ ರೂಮ್ ಫೋನ್ ಮಾಡಿ ಕಾರ್ ಕಳವಾಗಿದೆ ಅಂತ ಒಂದು ಸ್ಮಾಲ್ ಟ್ರಿಕ್ ಪ್ಲೇ ಮಾಡಿರ್ಬೋದಲ್ಲ? ನೋ, ಜಸ್ಟ್ ಗೆಸ್ಸಿಂಗ್. ಅಂತ ಕ್ರಿಮಿನಲ್ ಬ್ರೈನು ಈ ಊರ್ನಲ್ಲಿ ನಿಮ್ಮನ್ ಬಿಟ್ರೆ ಬೇರೆ ಇನ್ ಯಾರಿಗಿದೆ ಡ್ಯಾಡಿ? ಈ ಟ್ರಿಕ್ ನಲ್ಲಿ ನಿಮ್ದೇನಾದ್ರೂ ಕೈವಾಡ ಇದೆಯಾ? ಏನ್ ಜಾನು ಇದು, ಮದುವೆ ಆಗೋ ಬ್ರಾಹ್ಮಣ ಅಂದ್ರೆ ನೀನೇ ನನ್ನ ಹೆಂಡತಿ ಆಗುವಂತೆ. ನೋಡಯ್ಯ, ನನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ, ಯಾವ ಸಂಬಂಧನೂ ಇಲ್ಲ. ಇಟ್ ಇಸ್ ಜಸ್ಟ್ ಲೀಗಲ್ ಆರ್ಗ್ಯುಮೆಂಟ್, ನೋ ಕಮಿಟ್ಮೆಂಟ್, ದಟ್ಸ್ ಆಲ್.